ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಹುಂಡಿಯ ಹಣವನ್ನ ಲೆಕ್ಕ ಮಾಡ್ತಾ ಇದ್ದ ಸಂದರ್ಭ ಸಿಬ್ಬಂದಿಯೊಬ್ಬರು ಹಣವನ್ನ ಕಳವು ಮಾಡಿರುವ ಘಟನೆ ಇದೀಗ ಸಿಸಿಟಿವಿ ಫುಟೇಜ್ ಮೂಲಕ ಪತ್ತೆಯಾಗಿದ್ದು ಆರೋಪಿಯನ್ನ ಸುಬ್ರಹ್ಮಣ್ಯ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಹಲ್ಕುರೇಗೌಡ ಎಂದು ಗುರುತಿಸಲಾಗಿದೆ. ಸೆಪ್ಟೆಂಬರ್ 15ರಂದು ದೇವಸ್ಥಾನದ ಕಾಣಿಕೆ ಹುಂಡಿಯನ್ನ ಎಣಿಕೆ ಪ್ರಕ್ರಿಯೆ ಮಾಡಲಾಗಿತ್ತು. ಬೆಳಿಗ್ಗೆ 9:30ರಿಂದ ಸಂಜೆ 5:30ರ ತನಕ ಈ ಹಣದ ಎಣಿಕೆ ಸಂದರ್ಭ ಹಲ್ಕುರೇಗೌಡ ಒಟ್ಟು 4 ಬಾರಿ ನೋಟಿನ ಕಂಚುಗಳನ್ನ ತನ್ನ ಪ್ಯಾಂಟ್ನೊಳಗೆ ಹಾಕ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಮೂಲಕ ಧಾರ್ಮಿಕ ದತ್ತಿ ಇಲಾಖೆಯ ಹಣವನ್ನ ಸ್ವಂತಕ್ಕೆ ಉಪಯೋಗಿಸಿ ಕಳವು ಕೃತ್ಯವನ್ನ ನಡೆಸಿರುವುದು ಖಚಿತಪಟ್ಟ ಹಿನ್ನೆಲೆಯಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಠಾಣಾ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ಇಂದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸುಬ್ರಹ್ಮಣ್ಯ ಪ್ರತಿನಿಧಿ ಪ್ರಕಾಶ್ ಅವರು. ಹೇಳಿ ಪ್ರಕಾಶ್ ಅವರೇ, ದೇಗುಲದ ಹುಂಡಿ ಹಣವನ್ನು ಎಣಿಕೆ ಮಾಡುವಂತಹ ಸಂದರ್ಭ ಏನು 4 ನೋಟಿನ ಕಂತುಗಳನ್ನ ಕಿಸಿಗೆ ಹಾಕಿರುವಂತಹ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು, ಆ ಸಿಸಿಟಿವಿ ಫುಟೇಜ್ ಅನ್ನು ಆಧರಿಸಿ ಪೊಲೀಸರು ಬಂಧನವನ್ನು ಮಾಡಿರುವಂತದ್ದು, ಯಾವಾಗ ಸಿಸಿಟಿವಿ ಫುಟೇಜ್ ಲಭ್ಯವಾಗಿರುವಂತದ್ದು ಮತ್ತು ಈಗ ಸದ್ಯಕ್ಕೆ ಪೊಲೀಸರ ವಶದಲ್ಲಿರುವಂತಹ ಹಲ್ಕುರೇಗೌಡನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತಾ ಅಂತೇಳಿ. ಏನು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಏನು ದಿನಾಂಕ 15ರಂದು ಅಂದ್ರೆ ಗುರುವಾರ ಏನು ಕಾಣಿಕೆ ಹುಂಡಿ ಎಣಿಕೆ ಕಾರ್ಯವನ್ನು ಶ್ರೀ ದೇವಾಲಯದ ಆಡಳಿತ ಕಚೇರಿಯ ಹುಂಡಿ ಹಾಲ್ನಲ್ಲಿ ಏನು ನಡೆಸಲಾಗಿತ್ತು. ಈ ಪ್ರಕ್ರಿಯೆ ಸುಮಾರು ಮುಂಜಾನೆ 9:30ರಿಂದ 5:30ರವರೆಗೆ ಏನು ನಡೀತದೆ. ಈ ವೇಳೆಯಲ್ಲಿ ಏನು ಹಲ್ಕುರೇಗೌಡ ಅಂದ್ರೆ ಈ ದೇವಾಲಯದ ಸಿಬ್ಬಂದಿಯಾಗಿರುವಂತಹ ಹಲ್ಕುರೇಗೌಡ ಅವರು ತಮ್ಮ ಏನು ಮೇಜಿನ ಕೆಳಗಡೆ ಇರುವಂತಹ ನೋಟುಗಳನ್ನ ಎಣಿಕೆ ಮಾಡುವ ಮೇಜಿನ ಎದುರುಗಡೆ ಕುಳಿತುಕೊಂಡಂತ ಒಟ್ಟು 4 ಬಾರಿ ನೋಟಿನ ಕಂತೆಗಳನ್ನು ಕೆಳಗೆ ತಮ್ಮ ಪ್ಯಾಂಟ್ನಲ್ಲಿ ಹಾಕುತ್ತಿರುವ ದೃಶ್ಯಗಳಲ್ಲಿ ಕಂಡು ಬಂದಿದೆ. ಇದನ್ನು ಏನು 15ನೇ ತಾರೀಕಿನಂದು ಏನು ದೇವಳದಲ್ಲಿ ಹುಂಡಿ ಎಣಿಕೆ ಪ್ರಕ್ರಿಯೆ ಬಳಿಕ 16ನೇ ಮತ್ತು 17ನೇ ತಾರೀಕಿನಂದು ಈ ಹುಂಡಿ ಎಣಿಕೆ ಪ್ರಕ್ರಿಯೆ ಸಿಸಿಟಿವಿ ದೃಶ್ಯಾಲಯದಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ವೇಳೆ ದೃಶ್ಯಾಲಯವನ್ನು ಪರಿಶೀಲಿಸಿದಾಗ ಹಲ್ಕುರೇಗೌಡ ಇವರು ನೋಟುಗಳನ್ನು ಎಣಿಕೆ ಮಾಡುವ ಮೇಜಿನ ಎದುರುಗಡೆ ಕುಳಿತುಕೊಂಡಂತ ಒಟ್ಟು 4 ಬಾರಿ ಈ ನೋಟು ಕಂತೆಗಳನ್ನು ತಮ್ಮ ಪ್ಯಾಂಟಿನೊಳಗೆ ಹಾಕುವಂತ ಈ ದೃಶ್ಯಗಳು ಸೆರೆಯಾಗಿದೆ. ಅಂದ್ರೆ ಏನು ಮುಂಜಾನೆ ಸಿಸಿಟಿವಿಯಲ್ಲಿ ಲಭ್ಯವಾದಂತೆ ಮುಂಜಾನೆ 10:51ಕ್ಕೆ ಮತ್ತೆ ಬಳಿಕ 11:52ಕ್ಕೆ ಮತ್ತೆ ಮಧ್ಯಾಹ್ನ ವೇಳೆ 10:00 ಹಾಗೂ ಮಧ್ಯಾಹ್ನ 3:12 ಸಮಯದಲ್ಲಿ ಈ ಒಂದು ಸೇವನೆ ಮಾಡಿದ್ದಾರೆ. ಈ ಕುರಿತಾಗಿ ದೇವಾಲಯದ ಆಡಳಿತ ವರ್ಗದಿಂದ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದೀಗ ಸುಬ್ರಹ್ಮಣ್ಯ ಪೊಲೀಸರು ಹಲ್ಕುರೇಗೌಡ ಎಂಬತ್ತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್, ಧನ್ಯವಾದಗಳು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.